ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲೇಶ್. ಮೇ 1 139ನೇ ವರ್ಷದ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ. ಈ ದಿನವನ್ನು ಲೇಬರ್ಸ್ ಡೇ, ವರ್ಕರ್ಸ್ ಡೇ, ಮೇ ಡೇ ಎಂದು ಕರೀತಾರೆ. ಭಾರತ ಸೇರಿ ವಿಶ್ವದ ಹಲವು ದೇಶಗಳಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ಜಗತ್ತಿನ ವಿವಿಧ ಕ್ಷೇತ್ರದಲ್ಲಿ ಕಾರ್ಮಿಕರು ದುಡಿಯುತ್ತಿದ್ದಾರೆ. ಸಮಾಜದಲ್ಲಿ ಇವರ ಪಾತ್ರ ಬಹಳ ದೊಡ್ಡದು. ಈ ದಿನಾಚರಣೆಯ ಉಗಮ ಇತಿಹಾಸ ತುಂಬಾ ಮುಖ್ಯವಾಗಿದೆ. ವೈಜ್ಞಾನಿಕ ಸಮಾಜದ ಪತ್ರಕರ್ತರಾದ ಕಾರ್ಲ್ ಮಾರ್ಕ್ಸ್, ಫ್ರೆಡ್ರಿಕ್ ಎಂಗೆಲ್ಸ್ ಇವರು 8 ಗಂಟೆಗಳ ಕೆಲಸದ ದಿನ ಜಾರಿಗೆ ಬರಬೇಕು ಎಂದು ತಮ್ಮ ಅನೇಕ ಬರವಣಿಗೆಗಳಲ್ಲಿ ಪ್ರತಿಪಾದಿಸಿದ್ದರು. ಜೆನಿವಾದಲ್ಲಿ ನಡೆದ ಮೊದಲ ಇಂಟರ್ನ್ಯಾಷನಲ್ ಸಭೆ 1866ರಲ್ಲೇ ಈ ಕುರಿತು ತೀರ್ಮಾನ ಕೈಗೊಳ್ಳಲಾಗಿತ್ತು. ಅದರಂತೆ 1866 ಆಗಸ್ಟ್ನಲ್ಲಿ ಅಮೆರಿಕದ 60 ಸಂಘಟನೆಗಳಿಂದ ಸೇರಿದ ಲಕ್ಷಾಂತರ ಕಾರ್ಮಿಕರು ಕೂಡ ಈ ತೀರ್ಮಾನವನ್ನು ಕೈಗೊಂಡಿದ್ದರು. ಹೀಗಾಗಿ ದಿನಕ್ಕೆ 8 ಗಂಟೆಗಳ ಬೇಡಿಕೆ ವಿಶ್ವದ ಎಲ್ಲಾ ಕಾರ್ಮಿಕರ ಬೇಡಿಕೆಯಾಗಿ ಬದಲಾಯಿತು. ಈ ಬೇಡಿಕೆಯನ್ನು ಸಾಧಿಸಲು ಅಮೆರಿಕದ ಚಿಕಾಗೋ ನಗರದ ಎ ಮಾರ್ಕೆಟ್ ಸ್ಕ್ವೇರ್ನಲ್ಲಿ ನಡೆದ ಹೋರಾಟ ಜಾಗತಿಕ ಕಾರ್ಮಿಕ ಹೋರಾಟಗಳ ಇತಿಹಾಸದಲ್ಲಿ ರಕ್ತದಿಂದ ಬರೆದ ಕೆಂಪು ಅಕ್ಷರಗಳ ದಿನವಾಗಿ ಪರಿಣಮಿಸಿತು. 1886 ಮೇ 1 ಕಾರ್ಮಿಕ ಹೋರಾಟಗಳ ಇತಿಹಾಸದಲ್ಲೇ ಒಂದು ಮಹತ್ವದ ಘಟ್ಟ. ಆ ದಿನ ಅಮೆರಿಕದ ಸುಮಾರು 5 ಲಕ್ಷ ಜನ 8 ಗಂಟೆ ಕೆಲಸದ ಪ್ರದರ್ಶನ ಮಾಡಿದ್ರು. ಸುಮಾರು 2 ಲಕ್ಷ ಜನ ಸ್ಟ್ರೈಕ್ ಮಾಡ್ತಾರೆ. ಚಿಕಾಗೋ ನಗರದಲ್ಲೇ 80,000 ಕಾರ್ಮಿಕರು ಮುಷ್ಕರವನ್ನ ಹೂಡ್ತಾರೆ. ಈ ಚಳುವಳಿಯನ್ನ ಮುರಿಬೇಕು ಅಂತ ಪ್ರತ್ಯೇಕ ಖಾಸಗಿ ಗೂಂಡಾ ಕಂಪನಿಗಳು ದೌರ್ಜನ್ಯವನ್ನ ನಡೆಸಿದ್ವು. ಅದಕ್ಕೆ ಉದಾಹರಣೆ ಅಂದ್ರೆ ಪಿಂಕರ್ಟನ್ ಕಂಪನಿ ಈ ರೀತಿ ಹೇಳ್ತು, ಈ ಕಾರ್ಮಿಕರಿಗೆ ತುಪಾಕಿಗಳಿಂದ ಹಬ್ಬದ ಊಟ ಬಡಿಸಬೇಕು ಎಂದು ಹೇಳ್ತಾರೆ. ಕಾರ್ಮಿಕ ವರ್ಗದ 1/2 ಭಾಗವನ್ನು ಕೊಲ್ಲಿಸಬಲ್ಲೆ, ಇನ್ನೊಂದು 1/2 ಭಾಗವನ್ನು ಬಾಡಿಗೆಗೆ ಪಡೆಯಬಲ್ಲ ಸಾಮರ್ಥ್ಯ ನನಗಿದೆ ಎಂದು ಓರ್ವ ದೊಡ್ಡ ಬಂಡವಾಳಶಾಹಿಯಾಗಿದ್ದ ಜಾಯ್ ಗೌಲ್ಡ್ ಹೇಳ್ತಾನೆ. ಈ ರೀತಿಯ ಬಂಡವಾಳಶಾಹಿಗಳ ದೌರ್ಜನ್ಯವನ್ನು ಎದುರಿಸಿ ಅಮೆರಿಕದ ಕಾರ್ಮಿಕ ವರ್ಗ ಹೋರಾಟಕ್ಕೆ ಧುಮುಕಿತ್ತು. ಈ ಬೃಹತ್ ಚಳುವಳಿಯನ್ನು ಹತ್ತಿಕ್ಕಲು ಬಂಡವಾಳಶಾಹಿ ವರ್ಗ ಹಾಗೂ ಅಮೆರಿಕದ ಸರ್ಕಾರ ಒಂದಾಗಿತ್ತು. ಮೇ 1ರಂದು ಪ್ರಾರಂಭ ಮಾಡಿದ್ದ ಚಳುವಳಿ ಮುಂದುವರೆದಿತ್ತು. ಮೇ 3ರಂದು ಬಂಡವಾಳಶಾಹಿಗಳು ಈ ಮುಷ್ಕರವನ್ನು ಮುರಿಯಲು ಅದರಲ್ಲಿದ್ದ ಒಂದು ಗುಂಪನ್ನು ಇನ್ನಿತರರ ಮೇಲೆ ಗಲಾಟೆ ಮಾಡಲು ಪ್ರೇರೇಪಿಸಿದ್ದರು. ಈ ಗಲಾಟೆಯನ್ನ ಹತ್ತಿಕ್ಕುವ ನೆಪವೂಡಿ ಪೊಲೀಸರು 6 ಕಾರ್ಮಿಕರನ್ನ ಗುಂಡಿಕ್ಕಿ ಕೊಂದಿದ್ದರು. ಈ ಪೊಲೀಸ್ ದೌರ್ಜನ್ಯವನ್ನು ಪ್ರತಿಭಟಿಸಲು ಚಿಕಾಗೋ ನಗರದ ಎ ಮಾರ್ಕೆಟ್ ಸ್ಕ್ವೇರ್ನ ಬೃಹತ್ ಮತ ಪ್ರದರ್ಶನವನ್ನ ನಡೆಸಲಾಗಿತ್ತು. ಈ ಸಭೆಯು ರಾತ್ರಿ 10 ಗಂಟೆಗೆ ಮುಕ್ತಾಯವಾಗ್ತಿದ್ದಾಗೆ ಹಿಂದೆಯಿಂದ ಬಂದ ಪೊಲೀಸ್ ಏಜೆಂಟನೊಬ್ಬ ಕಾರ್ಮಿಕರ ಮೇಲೊಂದು ಬಾಂಬನ್ನ ಎಸಿತಾನೆ. ಇದರಿಂದ ಗೊಂದಲ ಉಂಟಾಗಿ ಕತ್ತಲಲ್ಲಿ ಸಿಕ್ಕಾಪಟ್ಟೆ ಗುಂಡಿಕ್ಕಲು ಆರಂಭಿಸ್ತಾರೆ. ಇದರಿಂದ 7-8 ಕಾರ್ಮಿಕರು ಸ್ಥಳದಲ್ಲೇ ಸಾಯ್ತಾರೆ. 30-40 ಮಂದಿ ಕಾರ್ಮಿಕರು ಗಾಯಗೊಳ್ತಾರೆ. ಇದು ಕಾರ್ಮಿಕರ ಕೋಪ ಕಟ್ಟೆ ಒಡೆಯೋಕೆ ಆರಂಭವಾಗುತ್ತೆ. ಘರ್ಷಣೆಗೆ ಇಳಿತಾರೆ. ಒಬ್ಬ ಪೊಲೀಸ್ ಸ್ಥಳದಲ್ಲೇ ಸಾಯ್ತಾನೆ. ತೀವ್ರವಾಗಿ ಗಾಯಗೊಂಡಿದ್ದ 7-8 ಜನ ಪೊಲೀಸರು ನಂತರ ಸಾಯ್ತಾರೆ. ಈ ಸಭೆಯಲ್ಲಿದ್ದ ಪ್ರಮುಖ ನಾಯಕರೆಂದರೆ ಆಲ್ಬರ್ಟ್ ಪಾರ್ಸನ್ಸ್ ಹಾಗೂ ಆಗಸ್ಟ್ ಸ್ಟೈಸ್. ಆದರೆ ಅಮೆರಿಕ ಸರ್ಕಾರ 8 ಜನ ಕಾರ್ಮಿಕ ನಾಯಕರ ಮೇಲೆ ಕೇಸನ್ನ ದಾಖಲಿಸಿತ್ತು. ಇವರಲ್ಲಿ 7 ಜನರಿಗೆ ಗಲ್ಲು ಶಿಕ್ಷೆಯನ್ನು, ಇನ್ನೊಬ್ಬನಿಗೆ 15 ವರ್ಷ ಜೈಲು ವಾಸವನ್ನು ವಿಧಿಸಲಾಯಿತು. ಈ ರೀತಿ ಶಿಕ್ಷೆಗೊಳಗಾದ ಕಾರ್ಮಿಕ ನಾಯಕ ವೀರರು ಈ ರೀತಿ ಹೇಳಿದ್ರು, ನಮ್ಮನ್ನು ಗಲ್ಲಿಗೇರಿಸುವುದರಿಂದ ಕಾರ್ಮಿಕ ಚಳುವಳಿಯನ್ನು ನಿಲ್ಲಿಸಬಹುದು ಅಂತ ಭಾವಿಸಿದ್ದರೆ ಅದು ನಿಮ್ಮ ಭ್ರಮೆ ಮಾತ್ರ. ನೀವು ಇದರಿಂದ ಒಂದು ಕಿಡಿಯನ್ನು ಆರಿಸಬಹುದು, ಆದರೆ ನಿಮ್ಮ ಮುಂದೆ ನಿಮ್ಮ ಸುತ್ತ ಜ್ವಾಲೆಯಾಗಿ ಉರಿಯುತ್ತಿದೆ, ಇದನ್ನು ನೀವು ಆರಿಸೋಕಾಗಲ್ಲ ಎಂದ ಗಲ್ಲು ಶಿಕ್ಷೆಗೆ ಒಳಗಾಗಿದ್ದವರಲ್ಲಿ ಒಬ್ಬನಾದ ಆಗಸ್ಟ್ ಸ್ಟೈಸ್ ಗವರ್ನರ್ಗೆ ಒಂದು ಪತ್ರವನ್ನು ಬರೆದು ಹೇಳಿದ್ದ, ನೀವು ಮಾಡ್ತಿರೋದು ಶಾಸನಬದ್ಧ ಕೊಲೆ. ನಾನು ಆ ಸಭೆಯಲ್ಲಿದ್ದಿದ್ದು ತಪ್ಪಾಗಿದ್ದರೆ ನನ್ನನ್ನು ಗಲ್ಲಿಗೆ ಏರಿಸ್ತಿದ್ದೀರಿ. ಇದೇ ಅಪರಾಧವಾದರೆ ನನ್ನ ಹೆಂಡತಿ ಹಾಗೂ ನನ್ನ ಮಕ್ಕಳು ಆ ಸಭೆಯಲ್ಲಿದ್ದರು, ಅವರಿಗೂ ಗಲ್ಲು ಶಿಕ್ಷೆ ಕೊಡಿ ಎಂದ. ಅಲ್ಲದೆ ಅವನು ತನ್ನ ಹೆಂಡತಿಗೆ ಬರೆದ ಪತ್ರದಲ್ಲಿ ಹೇಳಿದ್ದ, ನಾನು ಇಲ್ಲದಿದ್ದರೂ ಸೋಷಿಯಲಿಸಂ ಮಹದಾಶಯದ ಸಾಧನೆಗಾಗಿ ಈ ಚಳುವಳಿಯನ್ನ ನೀನು ಮುಂದುವರಿಸಬೇಕು ಎಂದ ಆಗಸ್ಟ್ ಸ್ಟೈನ್. ಆತನ ಹೆಂಡತಿ ಲೂಸಿಯು ಆತನ ಮಾತಿನಂತೆ ತನ್ನ 90ನೇ ವಯಸ್ಸಿನವರೆಗೂ ಸಮಾಜವಾದಿ ಚಳುವಳಿಗಳಲ್ಲಿ ಭಾಗವಹಿಸಿ ಮಾರ್ಚ್ 7ರಂದು 1942ರಲ್ಲಿ ನಿಧನ ಹೊಂದಿದಳು. ಆಕೆ ಸಾಯುವ ಕೆಲ ತಿಂಗಳುಗಳ ಹಿಂದೆ ಎ ಮಾರ್ಕೆಟ್ ಸ್ಕ್ವೇರ್ನಲ್ಲಿ ನಡೆದ ಮೇಡೇ ರ್ಯಾಲಿಯಲ್ಲಿ ಭಾಷಣ ಮಾಡಿ ಚರಿತ್ರೆಯನ್ನ ನಿರ್ಮಿಸಿದ್ದಳು. ಈ 7 ನಾಯಕರನ್ನು ಗಲ್ಲಿಗೇರಿಸುವ ಮುನ್ನಾ ದಿನ ನ್ಯೂಯಾರ್ಕ್ ನಗರದ 7,000 ಕಾರ್ಮಿಕರು ಪ್ರತಿಭಟನಾ ರ್ಯಾಲಿ ಮಾಡಿ ನ್ಯಾಯಾಲಯ ಮಾಡುತ್ತಿರುವ ಈ ಕೊಲೆಯನ್ನು ನಾವು ಪ್ರತಿಭಟಿಸುತ್ತೇವೆ ಎಂದು ಘೋಷಣೆಗಳನ್ನು ಕೂಗಿದರು. ಆ ದಿನವೇ ಗಲ್ಲು ಶಿಕ್ಷೆಯನ್ನು ಎದುರಿಸಬೇಕಾಗಿದ್ದ ಲಿಂಗ್ ತನ್ನ ಜೈಲು ಕೊಠಡಿಯಲ್ಲೇ ಸಾವನ್ನಪ್ಪಿದ್ದ.
ಆ ದಿನವೇ ಫೀಲ್ಡನ್ ಹಾಗೂ ಶ್ಯಾಬ್ ಇವರಿಗೆ ವಿಧಿಸಿದ್ದ ಗಲ್ಲು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿಸಿದಂತೆ ಗವರ್ನರ್ ಒಂದು ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದ್ದು ಗಮನಾರ್ಹ. ಇನ್ನುಳಿದ ನಾಲ್ವರು ನವೆಂಬರ್ 11, 1887 ನೇಣುಗಂಬಕ್ಕೆ ಏರಿಸಲಾಯಿತು. ಈ ಎಲ್ಲ ಕಾರ್ಮಿಕ ನಾಯಕರ ತ್ಯಾಗ ಅಮರವಾಗಿದೆ. ಈ ರೋಮಾಂಚನಕಾರಿ ಇತಿಹಾಸ ಜಾಗತಿಕ ಕಾರ್ಮಿಕ ಆಂದೋಲನದಲ್ಲಿ ರಕ್ತಾಕ್ಷರಗಳಲ್ಲಿ ಬರೆದಿಡಲಾದ ಅವರ ದಾಖಲೆಯಾಗಿದೆ. ವಿಶ್ವ ಕಾರ್ಮಿಕರಿಗೆ ನಿರಂತರ ಸ್ಫೂರ್ತಿಯ ಸೆಲೆಯಾಗಿದೆ. ಮೇ ದಿನಾಚರಣೆ 8 ಗಂಟೆಗಳ ಕೆಲಸದ ಹೋರಾಟ, ಇದರ ಮಹತ್ವವನ್ನು ವಿಶ್ವದಲ್ಲೇ ಪ್ರಥಮ ಸಮಾಜವಾದಿ ರಾಷ್ಟ್ರ ನಿರ್ಮಾಪಕ ರಷ್ಯಾ ಕ್ರಾಂತಿಕಾರಿ ನಾಯಕ ಲೆನಿನ್ ಬಣ್ಣಿಸಿದ್ದು ಹೀಗೆ. ಮೇ ದಿನಾಚರಣೆ ಒಂದು ಸಾಂಪ್ರದಾಯಿಕ ಕ್ರಿಯೆಯಲ್ಲ, ಶೋಷಿತ ವರ್ಗಗಳ ಹಾಗೂ ದೇಶಗಳ ವಿಮೋಚನೆಗಾಗಿ ನಡೆಸಬೇಕಾದ ಕ್ರಾಂತಿಕಾರಿ ಹೋರಾಟಗಳು, ರಾಜಕೀಯ ಹೋರಾಟಗಳು, ಸಾಮ್ರಾಜ್ಯಶಾಹಿ ವಿರೋಧಿ ಅಂತಾರಾಷ್ಟ್ರೀಯ ಕಾರ್ಮಿಕ ವರ್ಗದ ಹೋರಾಟ, ಇವುಗಳಿಗಾಗಿ ಅವಶ್ಯವಾದ ಚೈತನ್ಯವನ್ನು ಕಾರ್ಮಿಕರು ಬೆಳೆಸಿಕೊಳ್ಳಬೇಕಾದ ಮಹತ್ವದ ದಿನ ಇದು ಎಂದ. ಕಾರ್ಮಿಕರು ತಮ್ಮ ದುಡಿಮೆಯಿಂದ ತಮ್ಮ ಕುಟುಂಬದ ಪೋಷಿಸುವ ಜೊತೆಗೆ ತಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ಕಾರಣರಾಗ್ತಾರೆ. ಈ ಮೂಲಕ ಒಂದು ದೇಶದ ಪ್ರಗತಿಗೂ ನೆರವಾಗ್ತಿದ್ದಾರೆ. ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಸೇವೆ ಸಲ್ಲಿಸುವ ಕಾರ್ಮಿಕರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಮತ್ತು ಕಾರ್ಮಿಕರ ಹಕ್ಕುಗಳನ್ನು ಉತ್ತೇಜಿಸುವ ಮತ್ತು ರಕ್ಷಿಸುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ.